ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರಲ್ಲ. ಫಸ್ಟ್ ಟೈಮ್ ನಾನು ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ವೀಡಿಯೋನ ಕೊನೆವರೆಗೂ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬಾಣಂತನ ಮಾಡಿಸ್ಕೊಳ್ತಾ ಇರೋದ್ರಿಂದ ನನ್ನ ಒಂದು ರುಟೀನ್ ಯಾವ ರೀತಿಯಾಗಿರುತ್ತೆ ಅಂತ ಆದಷ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ವೀಕ್ಲಿ ಒಂದು ಅಥವಾ ಎರಡು ವೀಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ, ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಕೂಡ ಬರುತ್ತೆ ಅಂತ ಹೇಳ್ತಾ ಮತ್ತೆ ಯಾಕೆ ತಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಲ್ವಾ? ಇವತ್ತು ಸಂಜೆ ಆಗಿದೆ, ಸಂಜೆಯಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗ್ಲೇ 5:30 ಆಗಿತ್ತು, ಕತ್ಲೆ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಬೆಡ್ ಸ್ಪ್ರೆಡನ್ನು ಯಾವಾಗ ಬೇಕಂದ್ರೆ ಅವಾಗ ಚೇಂಜ್ ಮಾಡಬೇಕಾಗತ್ತೆ. ನನ್ನ ಮಗ ಮಧ್ಯದಲ್ಲಿ ಸೌಂಡ್ ಮಾಡ್ತಾ ಇರ್ತಾನೆ, ಪ್ಲೀಸ್ ಡೋಂಟ್ ಮೈಂಡ್. ಏನು ಮಾಡೋದಕ್ಕಾಗೋದಿಲ್ಲ, ಅವನು ಎದ್ದಿದ್ದಾಗ ಅಥವಾ ಅವ್ನು ಮಲಗಿದಾಗ ನಾನು ವಾಯ್ಸ್ ಓವರನ್ನು ಕೊಡಬೇಕಾಗತ್ತೆ. ಇವಾಗ ನಾನು ವಿಡಿಯೋ ಎಡಿಟ್ ಮಾಡೋಣ ಅಂತ ಎಡಿಟ್ ಮಾಡ್ತಾ ಇದ್ದೆ. ಅವನು ಕೂಡ ಫುಲ್ ಆ್ಯಕ್ಟಿವ್ ಆಗಿದ್ದಾನೆ, ಎದ್ದಿದ್ದಾನೆ, ಸೌಂಡ್ ಕೂಡ ಮಾಡ್ತಾ ಇದ್ದಾನೆ. ನಾನು ಬೆಡ್ ಸ್ಪ್ರೆಡನ್ನು ಚೇಂಜ್ ಮಾಡೋಣ ಅಂತ ಹೇಳಿ ಚೇಂಜ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾನು ಮಾಡ್ಕೊತೀನಿ. ಅಮ್ಮ ಬೇರೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅಟ್ಲೀಸ್ಟ್ ಅದನ್ನು ಕೂಡ ಅವ್ರಿಗೆ ಹೇಳಿದರೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಆರಾಮಾಗಿ ನಾನು ಮಾಡ್ಕೊಬಹುದು. ಬಾಣಂತನದಲ್ಲಿದ್ದರೂ ಕೂಡ ಏನು ತೊಂದರೆ ಇಲ್ಲ. ಇವಾಗ 3 ಮಂತ್ಸ್ ಆಗಿ 4 ಮಂತ್ಸ್ ನಡೀತಾ ಇರೋದ್ರಿಂದ ಈ ರೀತಿ ಎಲ್ಲ ಕೆಲಸಗಳನ್ನು ನಾನು ಮಾಡ್ಕೊಬಹುದು. ಬಟ್ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಆಚೆ ಎಲ್ಲ ಹೋಗಬೇಡ ಅಂತ ಹೇಳ್ತಾರೆ, ಥಂಡಿ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಆದಷ್ಟು ರೂಮಲ್ಲಿರೋದಕ್ಕೇ ಟ್ರೈ ಮಾಡ್ತೀನಿ ಪಾಪು ಜೊತೆಗೆ. ಇವಾಗ ಪಾಪನ ಅಮ್ಮಂಗೆ ಕೊಟ್ಬಿಟ್ಟು ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಡ್ಶೀಟನ್ನು ಹಾಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಆ ಮನೆಯಲ್ಲಿ ಪಾಪು ಇರ್ತಾಳೆ, ಹಾಗೆ ನನ್ನ ಮಗ ಇನ್ನು ಚಿಕ್ಕವನು. ನನ್ನ ಮಗಳು ಪಾಪನ ಆಟ ಆಡ್ಸೋಕ್ಕೆ ಆದಷ್ಟು ಹಾಸಿಗೆ ಮೇಲೇ ಆಟ ಆಡ್ತಾ ಇರ್ತಾಳೆ ಅವನ ಜೊತೆ. ಹಾಗಾಗಿ 2 ಡೇಸ್ ಅಥವಾ 3 ಡೇಸ್ ಒನ್ಸ್ ನಾನು ಈ ರೀತಿ ಬೆಡ್ಶೀಟನ್ನು ಚೇಂಜ್ ಮಾಡಿಬಿಡ್ತೀನಿ. ಯಾವಾಗ ನನಗೆ ಚೇಂಜ್ ಮಾಡಬೇಕಂತ ಅನಿಸುತ್ತೆ, ಒಂದೊಂದು ದಿನ ಒನ್ ಡೇಗೆ ಚೇಂಜ್ ಮಾಡಿಬಿಡ್ತೀನಿ ಏನಾದರೂ ಗಲೀಜು ಮಾಡಿಬಿಟ್ರೆ. ಹಾಗಾಗಿ ಇವಾಗ ಬೆಡ್ ಸ್ಪ್ರೆಡನ್ನು ಚೇಂಜ್ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನಗೆ ಪರ್ಸ್ನಲಾಗಿ ಈ ರೀತಿ ಬೆಡ್ ಸ್ಪ್ರೆಡನ್ನು ಹಾಕೋದಾಗಿರ್ಬೋದು ಅಥವಾ ಸೋಫಾ ಕವರನ್ನು ಹಾಕೋದು ಈ ರೀತಿ ಎಲ್ಲ ಕೆಲಸ ಮಾಡೋದಂತಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ನನಗೆ ಯಾವಾಗಲೂ ಬೆಡ್ ಕ್ಲೀನಾಗಿದ್ದಷ್ಟು ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೇ ಟ್ರೈ ಮಾಡ್ತಾ ಇರ್ತೀನಿ. ಮಕ್ಕಳು ಮನೆಯಲ್ಲಿರ್ತಾರೆ, ಗಲೀಜು ಮಾಡ್ತಾ ಇರ್ತಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಆ ರೀತಿ ಆಗೋದು ಸಹಜ. ಹಾಗಾಗಿ ಅದನ್ನೇನು ನನ್ನ ಮಗಳಿಗೆ ತುಂಬ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಅವಳಿಗೂ ಕೂಡ ಸ್ವಲ್ಪ ಫ್ರೀಯಾಗಿ ಆಟ ಆಡ್ಕೊಬೇಕಲ್ವ. ಹಾಗಾಗಿ ಇವಾಗೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿದ್ದಾಯಿತು, ಬ್ಲ್ಯಾಂಕೆಟನ್ನೆಲ್ಲ ಫೋಲ್ಡ್ ಮಾಡಿ ಆಚೆಲಿಟ್ಟಿದ್ದೆ, ಅದನ್ನೆಲ್ಲ ನೀಟಾಗಿ ಅಸೆಂಬಲ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೇ ಕ್ಲೀನಾಗಿ ಇಟ್ಟಿದ್ರು ಪಾಪನ ಮಲಗಿಸ್ದಾಗ ಮತ್ತೆ ಪಾಪುಗೆ ಹೊಚ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಾನು ಹೊಚ್ಕೊಳ್ಳೋದಕ್ಕೆ ಒಂದು ಬೆಡ್ಶೀಟ್ ಅಂತೂ ಯಾವಾಗಲೂ ಓಪನ್ ಆಗಿದ್ದೇ ಇರುತ್ತೆ ಹಾಸಿಗೆ ಮೇಲೆ. ಇವಾಗ ಬಾಣಂತನ ನಡೀತಾ ಇರೋದ್ರಿಂದ ಅಲ್ಲೆಲ್ಲ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದಾಯಿತು. ಅಮ್ಮ ಸ್ವಲ್ಪ ಪಾಪನ ನೋಡ್ಕೊತಾ ಇದ್ರು, ಹಾಗಾಗಿ ವಾಶಿಗೆ ಹಾಕಿದ ಬೆಡ್ಶೀಟ್ ಎಲ್ಲ ತಂದಿದ್ರು ಒಣಗಿತ್ತು ಅಂತ ಹೇಳಿಬಿಟ್ಟು. ಇದೆಲ್ಲ ಲಾಸ್ಟ್ 2 ಡೇಸ್ ಬ್ಯಾಕ್ ತೆಗೆದಿದ್ದು ಬೆಡ್ಶೀಟ್ಗಳು. ಮಳೆಗಾಲ ಆಗಿರೋದ್ರಿಂದ ಬಟ್ಟೆ ಒಣಗೋದು ತುಂಬಾ ಕಷ್ಟ. ಆ ಮನೆ ಮೇಲ್ಗಡೆ ಎಲ್ಲ ಹಾಕ್ತಾರೆ, ಗಾಳಿಗೆ ಹಾರ್ಕೊಳುತ್ತೆ, ಬಟ್ ಬಿಸಿಲಲ್ಲಿ ಒಣಗಿಸ್ದಷ್ಟು ಬಟ್ಟೆ ಫ್ರೆಶ್ ಅಂತ ಅನಿಸೋದಿಲ್ಲ. ಪಾಪ ಅಳ್ತಾ ಇದ್ದಾನೆ ಅಂತ ಅಂದ್ಕೊಂಬಿಡಿ, ಅವನು ಅಳ್ತಾ ಇಲ್ಲ, ಅವನು ಒಂಥರ ಸೌಂಡ್ ಮಾಡ್ಕೊಂಡು ಆ ರೀತಿ ಆಟ ಆಡ್ತಾ ಇರ್ತಾನೆ. ಹಾಗಾಗಿ ಅವನು ಸ್ವಲ್ಪ ಸೌಂಡ್ ಎಲ್ಲ ಮಾಡೋದು ಜಾಸ್ತಿ ಮಾಡ್ತಾ ಇದ್ದಾನೆ ಡೇ ಬೈ ಡೇ ಅಂತಲೇ ಹೇಳ್ಬೋದು. ಆಟ ಆಡ್ಕೊತಾ ಇದ್ದಾನೆ, ಹಾಗಾಗಿ ಅವನ ಕಡೆ ಕೂಡ ನೋಡಿಕೊಂಡು ನಾನು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನನ್ನ ಮಗಳು ಮಧ್ಯೆ ಮಧ್ಯೆ ಎಲ್ಲ ಬಂದು ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾ ಇದ್ದಾಳೆ. ಪಾಪು ಬಟ್ಟೆಗಳು ಜಾಸ್ತಿ ಇರುತ್ತಂತಲೇ ಹೇಳ್ಬೋದು. ನಾನು ಮೋಸ್ಟ್ ಆಫ್ ದಿ ಟೈಮ್ ಅವನಿಗೆ ಡೈಪರ್ಸನ್ನು ಯೂಸ್ ಮಾಡೋದಿಲ್ಲ, ಈ ರೀತಿ ಬಟ್ಟೆಗಳನ್ನೇ ಯೂಸ್ ಮಾಡ್ತೀನಿ. ಅವನು ಹಗಲೆಲ್ಲ ಎದ್ದಿದ್ದಾಗ ರಬ್ಬರ್ ಶೀಟನ್ನು ಯೂಸ್ ಮಾಡಿ ಅದ್ರ ಮೇಲೆ ಈ ರೀತಿ ಕಾಟನ್ ಬಟ್ಟೆಗಳನ್ನು ಹಾಕಿ ಮಲಗಿಸ್ತೀನಿ. ಯೂರಿನ್ ಪಾಸ್ ಮಾಡಿದಾಗ ಅಥವಾ ಟಾಯ್ಲೆಟ್ ಮಾಡಿದಾಗೆಲ್ಲ ವೈಪ್ಸಿಂದ ಕ್ಲೀನ್ ಮಾಡಿಕೊಂಡು ಈ ರೀತಿ ಬಟ್ಟೆನೇ ಯೂಸ್ ಮಾಡ್ಕೊತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಡೈಪರನ್ನು ಯೂಸ್ ಮಾಡೋದಿಲ್ಲ, ನೈಟ್ ಟೈಮ್ ಮಾತ್ರ ಡೈಪರನ್ನು ಯೂಸ್ ಮಾಡ್ತೀನಿ. ಅಥವಾ ಸಮ್ಟೈಮ್ಸ್ ಅವನೇನಾದರೂ ತುಂಬ ಹೊತ್ತು ಮಲಗಿಲ್ಲ, ಮಲಗಲಿ ಸ್ವಲ್ಪ ಹೊತ್ತಂದಾಗ ಡೈಪರನ್ನು ಹಾಕಿ ಮಲಗಿಸ್ತೀನಿ. ಸ್ವಲ್ಪ ಆರಾಮಾಗಿ ಅವನು ಕೂಡ ಬೆಟ್ಟಾದರೆ ಬೇಗ ಎದ್ದುಬಿಡ್ತಾನೆ ಯೂರಿನೆಲ್ಲ ಪಾಸ್ ಮಾಡಿದಾಗ. ಹಾಗಾಗಿ
ಆದಷ್ಟು ನಿದ್ರೆ ಮಾಡಲಿ ಅನ್ನೋ ಟೈಮ್ನಲ್ಲಿ ಆ ಡೈಪರನ್ನು ಯೂಸ್ ಮಾಡ್ತೀನಿ. ಡೈಪರನ್ನು ಯೂಸ್ ಮಾಡೋದೇ ಇಲ್ಲ ಅಂತ ಏನಿಲ್ಲ, ಹಾಗಾಗಿ ಪಾಪ ಬಟ್ಟೆಗಳು ಕೂಡ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿದ್ದಾದಮೇಲೆ ಅಮ್ಮ ನನಗೆ ಕಾಫಿ ಮತ್ತು ಬನಾನ ಚಿಪ್ಸನ್ನು ಕೊಟ್ಟರು. ಚಿಪ್ಸು ಅಷ್ಟೇ ಸ್ವಲ್ಪ ಕೊಟ್ಟಿದ್ರು, ಅದರಲ್ಲಿ ನನ್ನ ಮಗಳು ಕೂಡ ತೊಗೊಂಡು ತಿಂತಾಯಿದ್ದಾಳೆ. ಮಳೆಗಾಲ ಆಗಿರೋದ್ರಿಂದ ಈ ರೀತಿ ಏನಾದರೂ ಸ್ನ್ಯಾಕ್ಸನ್ನು ತಿಂದ್ಕೊಂಡು ಕಾಫಿ ಕುಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಟೈಮ್ನಲ್ಲಿ ಪಾಪನ ಅಲ್ಲೇ ಮ್ಯಾಟ್ ಹತ್ರ ಒಂದು ಮಸ್ಕಿಟೋ ಬೆಡ್ ಇದೆ, ಅದನ್ನು ಹಾಕ್ಕೊಂಡು ಅಲ್ಲಿ ಮಲಗಿಸ್ಕೊಂಡು ಆಟ ಆಡಿಸ್ಕೊತಾ ಇರ್ತೀನಿ. ಪಾಪು ಕೂಡ ಆಟ ಆಡ್ತಾ ಇರ್ತಾಳೆ. ಆದಷ್ಟು ನಾನು ಇಷ್ಟೊತ್ತಿಗೆ ಓದಿಸೋದೆಲ್ಲ ಮುಗಿಸಿಬಿಟ್ಟಿರ್ತೀನಿ. ಅವಳಿಗೆ ಮೂಡ್ ಬಂದಾಗ ಬರ್ತಾಳೆ ಓದೋದಕ್ಕೆ, ಆ ಓದೋದಕ್ಕಂತಲೇ ಒಂದಷ್ಟು ಟೈಮನ್ನು ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಆ ಟೈಮ್ನಲ್ಲಿ ಓದ್ಕೊತಾಳೆ. ಇನ್ನು ಬುಕ್ಸ್ ಎಲ್ಲ ಎತ್ತಿಟ್ಟಿಲ್ಲ, ಇನ್ನು ಹೋಮ್ವರ್ಕ್ ಇವತ್ತು ಬಾಕಿ ಇತ್ತು. ಕಂಟಿನ್ಯೂಸ್ ಆಗಿ ಬರೀ ಬರೀ ಅಂದರೆ ಅವಳಿಗೂ ಕೂಡ ಒಂಥರ ಸ್ಟ್ರೆಸ್ ಅಂತ ಅನ್ನಿಸ್ಬೋದು ಅಂತ ಹೇಳಿ ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಟ್ಟೆ. ಬಟ್ ಅವಳೇ ಬಂದು ಬರೀತೀನಿ ಅಂತ ಹೇಳಿಬಿಟ್ಟು ಕೂರ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಟಿ ವಿ ಆನ್ ಆಗಿತ್ತು, ನಾನು ಕೂಡ ಧಾರಾವಾಹಿ ಏನೋ ನೋಡ್ಕೊಂಡು ಪಾಪು ಜೊತೆ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಅವಳು ಕೂಡ ಬರೆಯೋದಕ್ಕೆ ಕೂತ್ಕೊತಾ ಇದ್ದಾಳೆ. ಏನಾದರೂ ಒಂದು ಹೇಳಿಕೊಟ್ರೆ ಬೇಗ ಕ್ಯಾಚ್ ಮಾಡಿ ಎಲ್ಲ ಕಲ್ತು ಹೇಳಿಬಿಡ್ತಾಳೆ. ಅದೊಂದು ನನಗೆ ಅಷ್ಟೊಂದು ಟೆನ್ಷನ್ ಏನಿಲ್ಲ. ಆ ಪಾಪನ ನೋಡ್ಕೊಬೇಕು, ಅದ್ರ ಜೊತೆಗೆ ಅವಳನ್ನು ನೋಡ್ಕೊಳ್ಳೋದು ಇಷ್ಟೇ ಕೆಲಸ. ಬಟ್ ಇವಾಗ ಬಾಣಂತನ ನಡೀತಾ ಇರೋದ್ರಿಂದ ತಣ್ಣೀರಲ್ಲೆಲ್ಲ ಕೆಲಸ ಮಾಡೋದು, ಅಡುಗೆ ಕೆಲಸ ಏನು ಮಾಡಿಸ್ತಾ ಇಲ್ಲ ಅಮ್ಮ ನನ್ನ ಜೊತೆ. ನಿಮ್ಮ ಮನೆಗೆ ಹೋದ್ಮೇಲೆ ಮಾಡ್ಕೊಳ್ಳೋದು ಇದ್ದಿದೆ, ಆರಾಮಾಗಿರೋ ಅಂತ ಅಂತಾರೆ. ಪಾಪುದು ನೇಲ್ಸ್ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಆಗಿದೆ ಅಂತಂದ್ಬಿಟ್ಟು ವಾರಕ್ಕೆ ಒಮ್ಮೆ ಕಟ್ ಮಾಡ್ತೀನಿ. ಆದರೂ ತುಂಬ ಫಾಸ್ಟಾಗಿ ಬೆಳೆದ್ಬಿಡುತ್ತೆ. ಮಕ್ಕಳದು ಉಗುರು ಈ ರೀತಿಯಾಗಿ ಬೆಳೆದ್ರೆ ಏನನ್ನು ಇಂಡಿಕೇಟ್ ಮಾಡುತ್ತೆ ಈ ರೀತಿ ಎಲ್ಲ ಹೇಳ್ತಾರೆ. ಮಕ್ಕಳು ಹೆಲ್ದಿಯಾಗಿದ್ದರೆ ಈ ರೀತಿ ಉಗುರು ಬೆಳೆಯುತ್ತೆ ಚೆನ್ನಾಗಿ ಅಂತ ಕೂಡ ಡಾಕ್ಟರ್ ಹೇಳ್ತಾರೆ. ಉಗುರು ಬೆಳೆದ್ರೆ ಏನು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಪಾಪುಗೆ ನೋವಾಗದೆ ಇರೋ ರೀತಿಯಲ್ಲಿ ನೇಲನ್ನು ಕಟ್ ಮಾಡಿ ವಾರಕ್ಕೊಮ್ಮೆ ಅಂತ ಹೇಳಿಬಿಟ್ಟು ಮಕ್ಕಳು ಆದಷ್ಟು ಕೈ ಬೆರಳನ್ನು ಬಾಯಿ ಹಾಕೊತಾ ಇರ್ತಾರೆ. ಹಾಗಾಗಿ ಕೈಯನ್ನು ಕ್ಲೀನಾಗಿ ಇಟ್ಕೊಬೇಕು. ನಾವುಗಳು ಅಷ್ಟೇ ಮಕ್ಕಳಿಗೆ ಆದಷ್ಟು ಕ್ಲೀನಾಗಿರೋ ಕೈಯನ್ನು ಈ ರೀತಿ ಕೊಡೋದಾಗಿರ್ಬೋದು, ಅಥವಾ ಮಕ್ಕಳನ್ನು ಮುಟ್ಟೋವಾಗ ಸ್ವಲ್ಪ ಹೈಜಿನನ್ನು ಮೇಂಟೈನ್ ಮಾಡಬೇಕು. ಇವಾಗಂತೂ ತುಂಬ ಮಳೆ, ಎಲ್ಲ ಕಡೆ ಡೆಂಗ್ಯೂ ಇದೆ, ಹಾಗಾಗಿ ಆದಷ್ಟು ಶೀತ ಕೆಮ್ಮು ಜ್ವರ ಬಂದಿರೋರು ಮಕ್ಕಳ ಹತ್ರ ಹೋಗದೆ ಇರೋದೇ ಒಳ್ಳೆಯದು. ಮಕ್ಕಳನ್ನ ಆದಷ್ಟು ಕೇರಾಗಿ ನೋಡ್ಕೊಬೇಕು. ನನಗೆ ನನ್ನ ಮಗಳನ್ನು ಒಂದು 5 ಇಯರ್ಸ್ವರೆಗೂ ತುಂಬಾ ಸಫರ್ ಮಾಡಿದ್ವಿ ಅವಳ ಹೆಲ್ತ್ ವಿಷಯದಲ್ಲಿ ಅಂತಲೇ ಹೇಳ್ಬೋದು. ಹಳೇ ವಿಡಿಯೋಸ್ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ ನಾವು ಎಷ್ಟು ಹಾಸ್ಪಿಟಲ್ಗಳನ್ನು ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿಬಿಟ್ಟು. ಇವಾಗ ನೋಡ್ತಾ ಇರ್ಬೋದು ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅವನನ್ನು ಕೂಡ. ಅವನು ಕೂಡ ಇವಾಗೆಲ್ಲ ಆಟ ಆಡಿಸಿದ್ರೆ ಆರಾಮಾಗಿ ರಿಯಾಕ್ಟ್ ಮಾಡ್ತಾನೆ, ಕೂಗೋದು ಆಟ ಆಡೋದು ಎಲ್ಲ ಮಾಡ್ತಾನೆ. ಅವನಿಗೂ ಅಷ್ಟೇ 4 ತಿಂಗಳು ನಡೀತಾ ಇದೆ ಇವಾಗ, ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಎದ್ದಿರೋ ಟೈಮ್ನಲ್ಲಿ ಆಟ ಆಡಿಸಿದ್ರೆ ಆರಾಮಾಗಿ ಆಟ ಆಡ್ಕೊತಾನೆ. ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಮಾತಾಡ್ತಾ ಇದ್ದೀನಲ್ವಾ, ಹಾಗಾಗಿ ಅವನು ಕೂಡ ಅವನ ಜೊತೆನೇ ಮಾತಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ರಿಯಾಕ್ಟ್ ಕೂಡ ಮಾಡ್ತಾ ಇದ್ದಾನೆ. ತುಂಬ ಅಳ್ತಾ ಇದ್ದ, ಹಾಗಾಗಿ ಅವನಿಗೆ ಒಂದು ಏನೋ ಚೀಟ್ ಬರೆಯೋದು ಅಂತ ಹೇಳಿಬಿಟ್ಟು ಬರೆದ್ಬಿಟ್ಟು ಕಟ್ಟಿಸ್ತೀವಿ ನಮ್ಮ ಕಡೆ. ಇದು ಯಾರ್ಯಾರ ಕಡೆ ಅದು ಯಾರ್ಯಾರ ಮನೆ ಕಡೆ ಅಭ್ಯಾಸ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾವು ಮಾಡ್ತೀವಿ ಅದನ್ನು. ಹಾಗಾಗಿ ತೋರಿಸ್ತೇ ಅಷ್ಟೇ, ಅದನ್ನೇನು ಡೀಟೇಲಾಗಿ ತೋರಿಸೋದಕ್ಕೆ ಹೋಗಿಲ್ಲ. ಅದು ಕೆಲವರು ಹೊರಗಡೆ ಬರೆಸ್ಕೊಂಬರ್ತಾರೆ ಅಥವಾ ದೇವಸ್ಥಾನಗಳಲ್ಲಿ ಬರೆಸ್ಕೊಂಡು ಬಂದು ಕಟ್ತಾರೆ ಅಂತ ಅಂದ್ಕೊತೀನಿ. ಮತ್ತು ನಮ್ಮ ಮನೆಯಲ್ಲಿ ನಮ್ಮಪ್ಪನೇ ಬರೆದು ಕಟ್ತಾರೆ, ನಮ್ಮ ತಾತ ಬರೆಯೋರಂತೆ. ಇವಾಗ ನಮ್ಮಪ್ಪನೇ ಬರೆದು ಕಟ್ತಾರೆ, ನನ್ನಿಬ್ಬರು ಮಕ್ಳಿಗೂ ಅಷ್ಟೇ. ಅದೊಂದು ಅಷ್ಟೊಂದೇನು ಟೆನ್ಷನ್ ಇಲ್ಲ, ತಿಂಗಳಿಗೊಮ್ಮೆ ಆ ರೀತಿ ಬರೆಸಿ ಕಟ್ಟಿಸ್ಬಿಟ್ರೆ ಆರಾಮಾಗಿರ್ತಾನೆ. ಅಮ್ಮ ಇವಾಗ ಊಟಕ್ಕೆ ಮುದ್ದೆ ಹಾಗೇ ಮೊಟ್ಟೆ ಸಾಂಬಾರನ್ನು ಮಾಡಿದರು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಮುದ್ದೆ ಅಂತ ಹೇಳಿಬಿಟ್ಟು. ನನ್ನ ಮಗಳು ಅವಳಿಗೆ ಮೂಡಿದ್ದಾಗ ಮುದ್ದೆನ ಊಟ ಮಾಡ್ತಾಳೆ. ನನ್ನ ಮಗ ಸೌಂಡ್ ಜಾಸ್ತಿ ಮಾಡ್ತಾ ಇದ್ದಾನೆ, ಅವಳು ಕೂಡ ಮುದ್ದೆನ ಊಟ ಮಾಡ್ಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ಖಾರ ಆಗಿದೆ ಬೇಡ ಅಂತ ಹೇಳಿಬಿಟ್ಟು ಫಸ್ಟಿಗೆ ಅಂದ್ಲು, ಬಟ್ ಟೇಸ್ಟ್ ಚೆನ್ನಾಗಿತ್ತು ಮೊಟ್ಟೆ ಸಾಂಬಾರು. ಹಾಗಾಗಿ ತಿಂತೀನಿ ಅಮ್ಮ ತಿನ್ನಿಸಿ ಅಂತ ಹೇಳಿ ತಿಂತಾ ಇದ್ದಾಳೆ. ನೋಡ್ತಾ ಇರ್ಬೋದು ಅವಳೇನು ಯಾವಾಗಲೂ ಮುದ್ದೆನ ಅಷ್ಟೊಂದು ಲೈಕ್ ಮಾಡೋದಿಲ್ಲ. ಕೆಲವೊಂದ್ಸಲ ಮುದ್ದೆ ಊಟ ಮಾಡಿಬಿಟ್ರೆ ಅನ್ನನ ಊಟ ಮಾಡೋದಿಲ್ಲ. ನನ್ನ ವಾಯ್ಸ್ಗಿನ್ನ ನನ್ನ ಮಗನ ವಾಯ್ಸೇ ನಿಮಗೆ ಜಾಸ್ತಿ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇನ್ಮೇಲೆ ಹೀಗೆ ಮಕ್ಕಳು ಆ್ಯಕ್ಟಿವ್ ಆಗೋದಕ್ಕೆ ಶುರುವಾಗ್ಬಿಡ್ತಾರೆ, ಆಟ ಆಡೋದಕ್ಕೆ ಶುರುವಾಗ್ಬಿಟ್ರೆ ವಾಯ್ಸ್ ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಮುದ್ದೆನ ನುಂಗ್ತಾ ಇದ್ದಾಳಲ್ವ, ಹಾಗಾಗಿ ಕಿವಿನ ಹಿಡ್ಕೊತಾ ಇದ್ದಾಳೆ. ನೋಡ್ತಾ ಇರ್ಬೋದು ಮಕ್ಕಳಿಗಾದಷ್ಟು ರಾಗಿ ಮುದ್ದೆನ
ಊಟ ಮಾಡಿಸೋದು ಅಭ್ಯಾಸ ಮಾಡೋದು ಒಳ್ಳೆಯದು ಹೆಲ್ತ್ಗೂ ಕೂಡ. ಊಟ ಮಾಡೋದೇ ಇಲ್ಲ ಅಂತ ಏನಿಲ್ಲ, ಅವಳಿಗೆ ಸ್ವಲ್ಪ ಸಾಫ್ಟಾಗಿ ಈ ರೀತಿ ಟೇಸ್ಟಿಯಾಗಿರೋ ಗ್ರೇವಿ ಅಥವಾ ಸಾಂಬಾರು ಆಗಿಬಿಟ್ರೆ ಮುದ್ದೆನ ತಿಂತಾಳೆ. ಮುದ್ದೆ ಊಟ ಮಾಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು. ಫಸ್ಟಿಗೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ಊಟ ಮಾಡೋಣ ನಾನು ಕೂಡ ಅಂತ ಹೇಳಿಬಿಟ್ಟು ರಾತ್ರಿ ಊಟಕ್ಕೆ ಮುದ್ದೆ ಮೊಟ್ಟೆ ಸಾಂಬಾರನ್ನು ಮಾಡಿದರು ಅಮ್ಮ. ಇವತ್ತು ಇದೇ ರೀತಿಯಾಗಿರುತ್ತೆ ಮಕ್ಕಳ ಜೊತೆ. ನನ್ನ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾನು ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ. ಅಮ್ಮನ ಮನೆಯಲ್ಲಿ ಇರೋದ್ರಿಂದ ಕೆಲಸಗಳ ರಿಸ್ಕ್ ಕಮ್ಮಿ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಬಾಣಂತನ ಅನ್ನೋದು ಅಥವಾ ಮಕ್ಕಳು ಚಿಕ್ಕವರಿದ್ದಾಗ ಅಮ್ಮಂದ್ರ ಆರೈಕೆ ಎಷ್ಟು ಮುಖ್ಯ ಆಗತ್ತಲ್ವಾ, ಅವ್ರ ತಾಯಿ ಆದಾಗ ಅಮ್ಮಂದ್ರ ಕಷ್ಟ ಏನು ಅನ್ನೋದು ಅರ್ಥ ಆಗತ್ತೆ ಅನ್ನೋದು ನನ್ನ ಭಾವನೆ. ಮಕ್ಕಳನ್ನ ನೋಡ್ಕೊಳ್ಳೋದು ಒಂದೆಷ್ಟು ದೊಡ್ಡ ಜವಾಬ್ದಾರಿ ಅಲ್ವಾ. ಅದ್ರ ಜೊತೆಗೆ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸನ ನಿಭಾಯಿಸೋದು ಅಮ್ಮಂದ್ರಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು. ಹೀಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ಹೆಲ್ಪನ್ನು ನಾನು ಅಮ್ಮಂಗೆ ಮಾಡ್ತಾ ಇರ್ತೀನಿ. ಅಂತಂದರೆ ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಡೋದಾಗಿರ್ಬೋದು ಅಥವಾ ಮಕ್ಕಳನ್ನ ತುಂಬ ಹೊತ್ತು ನಾನು ಕೇರ್ ಮಾಡೋದು, ಪಾಪದ ಜೊತೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀನಿ. ಮಕ್ಕಳನ್ನ ನೋಡ್ಕೊಳ್ಳೋದು ಅಂತಂದರೆ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ನನ್ನ ರೂಮನ್ನು ನಾನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬಾಣಂತಿ ಇರೋ ರೂಮಲ್ಲಿ ತುಂಬ ವಸ್ತುಗಳಿರುತ್ತೆ, ಅದನ್ನೆಲ್ಲ ನೀಟಾಗಿ ತೊಗೊಂಡ್ಮೇಲೆ ಅಥವಾ ಎರಡು ದಿನಕ್ಕೊಮ್ಮೆ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊತೀನಿ. ಯಾಕಂತಂದರೆ ಪಾಪಗೆ ಬಟ್ಟೆ ಹಾಕೋವಾಗ ಎಲ್ಲ ಕ್ರೀಮು ಪೌಡರ್ ಎಲ್ಲ ತೆಗ್ದು ಮತ್ತೆ ಮೆಸಪ್ ಆಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಬೆಡ್ ಸ್ಪ್ರೆಡನ್ನು ಕ್ಲೀನ್ ಮಾಡ್ಕೊಳ್ಳೋದು. ಹೀಗೆ ನನ್ನ ಮಗಳದು ಒಂದಷ್ಟು ಅವಳನ್ನ ಓದಿಸೋದು ಅಥವಾ ಅವಳು ಗಲಾಟೆ ಮಾಡುವಾಗ ಅವಳನ್ನು ಒಂದಷ್ಟೊತ್ತು ಬ್ಯುಸಿಯಾಗಿಡೋದು, ಈ ರೀತಿಯಾಗಿ ನಾನು ಅಮ್ಮಂಗೆ ಚಿಕ್ಕ ಪುಟ್ಟ ಹೆಲ್ಪನ್ನು ಮಾಡ್ತೀನಿ ಅಂತಲೇ ಹೇಳ್ಬೋದು. ಅಷ್ಟನ್ನು ಮಾಡಿಕೊಟ್ರೆ ಎಷ್ಟೋ ಒಂಥರ ರಿಲೀಫ್ ಅನಿಸುತ್ತೆ ಅವ್ರಿಗೆ. ಹಾಗಾಗಿ ಈ ರೀತಿಯಾಗಿ ನನ್ನ ಒಂದು ರೊಟೀನ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಮಳೆ ಅಂತೂ ವಿಪರೀತ ಮಳೆ. ನಿಮ್ಮ ಕಡೆ ಎಲ್ಲ ಮಳೆ ಹೇಗಿದೆ, ಯಾವ ಊರುಗಳಿಂದ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಮರೆಯದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಊರು ಯಾವುದು ಅಂತ ತಿಳ್ಕೊಂಡ್ರೆ ನನಗೂ ಕೂಡ ಖುಷಿಯಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಒಂದು ರೊಟೀನ್ ಸಂಜೆ ಅಥವಾ ಬೆಳಗ್ಗೆಯಿಂದ ಸಾಮಾನ್ಯ ಇದೇ ರೀತಿಯಾಗಿರುತ್ತೆ. ಏನು ಕೆಲಸ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾನು ಮಾಡ್ಕೊತಾ ಇರ್ತೀನಿ. ನನಗೂ ಕೂಡ ಬೋರ್ ಆಗಬಾರ್ದಲ್ವಾ, ಹಾಗಾಗಿ ನನ್ನ ಕೆಲಸಗಳನ್ನು ನಾನು ಆದಷ್ಟು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್.